हाय फ्रेंड्स, वेलकम टू माय चैनल। इवत नानु स्पेशल बिगिनर्स गे अंताने वंदु डिजाइन माड़ी तोरस्ता इदीनि। तुम्बा यूज आगुत्ते बिगिनर्स गे। इवाग होस्तागि मिशिन तगोंडु होस्तागि कलिता इरोरिगंतु ई डिजाइनु तुम्बा यूज आगुत्ते। ಇದನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ। ಇದೇ ಥರ ಡಿಸೈನ್ ಸಿಂಪಲ್ಲಾಗಿ ಹಾಕ್ತಾ ಬನ್ನಿ, ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ನಿಮ್ಮದು ಫಿನಿಷಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ। ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ಇವಾಗ। ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಬನ್ನಿ, ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ। ಇವಾಗ ನಾನು ಫ್ರಂಟ್ ನೆಕ್ ಮಾಡ್ತಾ ಇದೀನಿ। ಫ್ರಂಟ್ ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ। ಇವಾಗ ಫ್ರಂಟ್ ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡು ಇವಾಗ ಜರಿ ಥ್ರೆಡ್ಡಲ್ಲಿ ನಾನು ಹೇಳಿದ್ನಲ್ಲ ಸ್ಯಾಟಿನ್ ಸ್ಟಿಚ್ ಅಂತ ಸ್ಟ್ರೈಟಾಗಿ ಹಾಕೋಂಥದ್ದು ಅದನ್ನೇ ನಾವೇನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೇ ಸ್ಟ್ರೈಟಾಗಿ ಏನಿದೆ ಅದನ್ನು ಹಾಕ್ಕೊಂಡು ಬನ್ನಿ। ನೆಕ್ಸ್ಟು ನಾನಿವಾಗ ಇದಕ್ಕೆ ಬಾಲ್ ಚೈನ್ ಹಾಕ್ತಾ ಇದ್ದೀನಿ। ತುಂಬ ಸಿಂಪಲ್ಲು, ಯಾರು ಬೇಕಾದರೂ ಮಾಡ್ಬೋದು। ಈಗ ಬಿಗಿನರು ಮಿಷಿನ್ ಯಾರು ಹೊಸದಾಗಿ ತಗೊಂಡು ಡಿಸೈನ್ ಟ್ರೈ ಮಾಡ್ತಾ ಇರ್ತಿರೋ ಅವರು ಈ ಥರ ಸಿಂಪಲ್ ಸಿಂಪಲ್ಲಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ। ಕಸ್ಟಮರ್ದು ಅಷ್ಟೇ, ಫಿನಿಷಿಂಗ್ದು ಪ್ರಾಬ್ಲಮ್ಮು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ಮು ಅಂತ ಏನು ಸಮಸ್ಯೆ ಇರೋಲ್ಲ। ನಾನು ಬಾಲ್ ಚೈನ್ ಇವಾಗ ಬಾಲ್ ಚೈನ್ ಸ್ಟಿಚ್ ಮಾಡಿದ್ದೀನಿ ನೋಡಿ। ಬಾಲ್ ಚೈನು ಅಷ್ಟೇ, ಒಂದು ಎರಡು ಸರಿ ಪ್ರಾಕ್ಟೀಸ್ ಮಾಡಬೇಕಷ್ಟೇ। ಪ್ರಾಕ್ಟೀಸ್ ಮಾಡಿದರೆ ತಾನಾಗೇ ಬರುತ್ತೆ, ಚೆನ್ನಾಗಿ ಸ್ಟಿಚ್ ಮಾಡ್ಬೋದು। ಒಂದೆರಡು ಸರಿ ಮಾಡೋವರೆಗೂ ಕಟ್ಟಾಗ್ತಾ ಇರುತ್ತೆ, ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಕರೆಕ್ಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಟೆಕ್ನಿಕ್ಕು ಯಾವ ಥರ ಇರುತ್ತೆ ಅಂತ ನೋಡಿ। ನಾನು ಬಟನ್ಸು ಹಾಕೋದು ತೋರಿಸಿದ್ನಲ್ಲ, ಬಟನ್ ಸ್ಟಿಚ್ಚು ಅದೇ ಥರ ಸೇಮ್ ಕಾಣಿಸ್ತಿದೆಯಾ ನಿಮಗೆ ನಾನು ಹಾಕ್ತಾ ಇರೋದು ನೋಡಿ। ಇವಾಗ ನೋಡಿ, ಅದೇ ನಾನು ತೋರಿಸ್ತಿದ್ದೆ ನಿಮಗೆ ಅದೇ ಥರ ಇಷ್ಟೇ ಹಾಕಿದ್ರೂ ಸಾಕು ನೀವು। ಬೇಕಿದ್ರೆ ನಾನು ಸ್ಲೀವ್ ಮ್ಯಾಚ್ ಆಗಲಿ ಅಂತ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ, ನಿಮಗೆ ಬೇಕಾದರೆ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಹಾಕೊಂಡು ಬಂದರೆ ಆಯಿತು, ಅದೇ ಒಂದು ಡಿಸೈನ್ ಆಗೋಗುತ್ತೆ ನಿಮಗೆ ಸಾಕು। ಇಷ್ಟು ಮಾಡಿದ್ರೂ ಸಾಕು, ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು ನೆಕ್ಕಿಗೆ। ನಿಮ್ಗೆ ಏನು ನೆಕ್ಕಿಗೆ ಮಾಡ್ತಿರೋ ಅದು ಫುಲ್ಲು ಇಷ್ಟೇ ಮಾಡಿದ್ರೂ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ। ಬೇಕಂದರೆ ನಾನಿವಾಗ ಫ್ರಂಟಿಗೆ ಒಂದು ಸೈಡಲ್ಲಿ ನಾವು ಸೆರ್ಗ ಹಾಕಿದಾಗ ಸೈಡಲ್ಲಿ ಒಂದು ಫ್ಲವರ್ ಥರ ಕಾಣಿಸುತ್ತಲ್ವಾ, ಆ ಥರ ಕಾಣಿಸ್ಲಿ ಅಂತ ನಾನು ಒಂದು ಫ್ಲವರ್ ಥರ ಡ್ರಾ ಮಾಡಿಕೊಂಡು ಇವಾಗ ಒಂದು ಅಲ್ಲಿಗೆ ಒಂದು ಚಿಕ್ಕದಾಗಿ ಒಂದು ಫ್ಲವರ್ ಹಾಕ್ತೀನಿ ಅಷ್ಟೇ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಒಂದು ಫ್ಲವರ್ ಮಾಡಿದರೆ ಸಾಕು, ಯಾಕಂದರೆ ಸ್ಲೀವಲ್ಲಿ ಇದೆಯಲ್ಲ ಫ್ಲವರು, ಸೊ ಹಂಗಾಗಿ ಫ್ರೆಂಟಿಗೆ ಸ್ವಲ್ಪ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಇರುತ್ತೆ ಆ ಥರ ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೋಬೋದು. ಇನ್ನೂ ಬೇಕಾದ್ರೆ ಇದಕ್ಕೆ ಎಕ್ಸ್ಟ್ರಾ ಇದು ಏನು ಬೇಕು ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಆ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಯಾವ ಥರ ಬೇಕಾದ್ರೂ ಆ್ಯಡ್ ಮಾಡಿಕೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದು ಮಾಡ್ತಾ ತುಂಬ ಖುಷಿ ಅನಿಸುತ್ತೆ ಮಾಡೋಕ್ಕೆ, ಯಾವುದಾದ್ರೂ ಒಂದು ಹೊಸದಾಗಿ ಮಾಡ್ತೀವಿ ಅಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೋಡಿ ಆರಾಮ್ಸೆ ಸಾಕು. ನೀವು ಎಷ್ಟು ಒಂದು ಎರಡು ಮೂರು ನಾಲ್ಕು ಒಂದು ಐದು ಬ್ಲೌಸ್ ಮಾಡಿ ವೇಸ್ಟ್ ಆಗುತ್ತಾ ಪರವಾಗಿಲ್ಲ, ವೇಸ್ಟ್ ಆಗಲಿ ಮತ್ತು ಟ್ರೈ ಮಾಡ್ತಾ ಇರಿ. ಒಂದು ಹತ್ತು ಬ್ಲೌಸ್ ಮಾಡಿ, ಹತ್ತು ಬ್ಲೌಸ್ ಮಾಡಿದ್ಮೇಲೆ ಇಷ್ಟು ಬರಲ್ವಾ, ಒಂದೇ ಬರುತ್ತೆ ಟ್ರೈ ಮಾಡಿ. ಬ್ಲೌಸಿಗೆ ಬಟ್ಟೆ ತೊಗೊಂಡು ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ, ಒಂದೇ ಬ್ಲೌಸ್ ಪೀಸಲ್ಲಿ ಸುಮಾರು ಒಂದು ಐದಾರು ನೆಕ್ ಡಿಸೈನ್ ಮಾಡಿಬಿಡ್ಬೋದು ನೀವು ನಿಮಗೆ ಕಲಿಯೋವರೆಗೂ, ಫಿನಿಷಿಂಗ್ ಎಲ್ಲ ನೀಟಾಗಿ ಬರೋವರೆಗೂ ಆ ಥರ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದು ಇದನ್ನ ಬ್ಲೌಸ್ನ ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ನಾನು ಬ್ಯಾಕ್ ನೆಕ್ಕು ಕೂಡ ನಿಮಗೆ ತೋರಿಸ್ತೀನಿ, ಬ್ಯಾಕ್ ಇವಾಗ ಫ್ರಂಟ್ ತೋರಿಸಿದ್ದೀನಲ್ಲ, ಫ್ರಂಟು ಬಿಗಿನರ್ಸಿಗೆ ಇವಾಗ ಕಲಿಯೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ
ತೋರಿಸ್ದೆ ನೋಡಿ ಸ್ಲೀವಿಗೂ. ಇದು ನಾನಿವಾಗ ಪ್ರಿಂಟಲ್ಲಿ ಹಾಕಿದ್ದೀನಲ್ಲ ಅದಕ್ಕೂ ಎಷ್ಟು ಮ್ಯಾಚ್ ಆಗ